ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ. ಹಿಜಾಬ್ ವಿವಾದದಲ್ಲಿ ಹೈಕೋರ್ಟ್ ನೀಡಿರುವ ಮಧ್ಯಂತರ ಆದೇಶವನ್ನು ತಪ್ಪಾಗಿ ಅರ್ಥೈಸುವ ಮೂಲಕ ಮುಸ್ಲಿಂ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರ ಹಿಜಾಬನ್ನು ಬಲವಂತವಾಗಿ ತೆಗೆಸಲು ಕೆಲ ಪಟ್ಟಭದ್ರ ಹಿತಾಸಕ್ತಿಗಳು ಕಾನೂನು ಬಾಹಿರ ಕೃತ್ಯಗಳನ್ನು ಮಾಡುತ್ತಿವೆ ಎಂದು ಧಾರವಾಡದ ಅಸೋಸಿಯೇಷನ್ ಪ್ರೊಟೆಕ್ಷನ್ ಆಫ್ ಸಿವಿಲ್ ರೈಟ್ಸ್ ಜಿಲ್ಲಾ ಅಧ್ಯಕ್ಷರಾದ ಎಂಎಂ ಹಾವೇರ್ಪೇಟೆಯವರು ಹೇಳಿದರು. ಪ್ರಥಮವಾಗಿ ಇದು ಹಿಜಾಬ್ ವಿಷಯ ಏನೈತಲ್ಲ, ಈಗದ ಉದ್ಭವ ಆಗಿದ್ದ ಇದು ಹಿಜಾಬ್ ಏನೈತಲ್ಲ, ಕಳೆದ ಒಂದು 14-15 ವರ್ಷದಿಂದ ಇಸ್ಲಾಂ ಧರ್ಮದಲ್ಲಿ ಪಾಲನೆ ಮಾಡ್ಕೊಂಬಂದಿದ್ದಾರೆ. ಆಮೇಲೆ ಯಾವಾಗ ನಮ್ಮ ಸ್ವಾತಂತ್ರ್ಯ ಸಿಕ್ಕ ನಂತರ ಯಾವುದೇ ಶಾಲಾ ಕಾಲೇಜುಗಳಾಗಲಿ ನಾವು ನೋಡ್ತೀವಿ, ಯಾವುದೇ ಒಂದು ಸಂಸ್ಥೆ ಇರಲಿ, ಕಾಲೇಜ್ ಇರಲಿ, ಯೂನಿವರ್ಸಿಟಿ ಇರಲಿ, ಹಿಜಾಬ್ ಏನಿದ್ದಲ್ಲ ಎಲ್ಲ ಹೆಣ್ಮಕ್ಳು ಧರಿಸ್ಕೊಂಡು ಹೋಗ್ತಾರೆ. ಆಮೇಲೆ ಬೇರೆ ಬೇರೆ ಧರ್ಮದಲ್ಲಿ ಬೇರೆ ಬೇರೆ ರೀತಿಯಾಗಿ ಅದು ಹಿಜಾಬದ್ದು ಒಂದು ವ್ಯಾಖ್ಯಾನ ಇದೆ, ಒಂದು ಸಂಸ್ಕೃತಿ ಇದೆ. ಈಗ ನಾವು ಹಳ್ಳಿಗಾಡು ಪ್ರದೇಶದಲ್ಲಿ ನೋಡುವ ಬೇರೆ ಬೇರೆ ಧರ್ಮದಲ್ಲಿ, ಈಗ ನಾವು ಹಳ್ಳಿಯಲ್ಲಿ ಹೋದಾಗ ನಮ್ಮ ಹೆಣ್ಮಕ್ಳಾಗಲಿ ಅಥವಾ ಬಾಲಕಿಯರೇ ಆಗಲಿ ತಮ್ಮ ತಲೆ ಮೇಲೆ ಶರಗ್ ಹೊತ್ಕೋತಾರೆ. ಆ ಶರಗನ್ನ ನಾವು ಉರ್ದು ಅಥವಾ ಅರಬಿಯಲ್ಲಿ ಹಿಜಾಬ್ ಅಂತ ಹೇಳ್ತೀವಿ. ಆಮೇಲೆ ಜೈನ್ ಸಮಾಜದಲ್ಲಿ, ಮಾರ್ವಾಡಿ ಕಮ್ಯುನಿಟಿದಲ್ಲಿ ಅವರು ಘುಂಗಟ್ ಅಂತ ಹೇಳ್ತಿದ್ದಾರೆ. ಅವರು ತಲೆಯೆಲ್ಲ ಪೂರ್ತಿ ಮುಖ ಸಹ ಅವರು ಮುಚ್ಕೋತಾರೆ. ಅದೇ ರೀತಿ ಕ್ರಿಶ್ಚನ್ ಧರ್ಮದಲ್ಲಿ ತಗೊಳಿತಾವು ನನ್ಸ್ ನೋಡಿ, ಅವರು ಒಂದು ಕೂದಲ ಸಹ ತಲೆಯ ಮೇಲಿಂದ ಕಾಣುವುದಿಲ್ಲ. ಅವರು ರೀತಿ ಆದೊಂದು ರೀತಿಯಾದ ಹಿಜಾಬ್ ಆಗಿದೆ. ಈ ಉಡುಪಿಯಲ್ಲಿ ಉದ್ಭವ ಆದಂಥ ಒಂದು ಸಮಸ್ಯೆ, ಭಂಡಾರ್ಕರ್ ಕಾಲೇಜ್ನಲ್ಲಿ ಎಲ್ಲ ಸತ್ಯ ಶೋಧನಾ ಸಮಿತಿಗಳು ಸಹ ಓದವು, ಅಲ್ಲೆಲ್ಲ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಾಧ್ಯಮಗಳು ಸಹ ಅಲ್ಲಿ ಹೋಗಿ ವಿಶ್ಲೇಷಣೆ ಮಾಡಿದಾಗ ತಿಳಿದು ಬಂದಿದ್ದೇನೆಂದರೆ ಎಲ್ಲ ವಿದ್ಯಾರ್ಥಿಗಳು ಇಡೀ ಡಿಸ್ಟ್ರಿಕ್ಟ್ನಲ್ಲಿ ಪ್ರತಿ ಭಾಳಷ್ಟು ವರ್ಷಗಳಿಂದ ಅಲ್ಲೇ ಹಿಜಾಬನ್ನು ಹಾಕ್ಕೊಂಡು ಅವರು ಉನ್ನತ ಶಿಕ್ಷಣವನ್ನು ಪಡೆಯುತ್ತಾ ಬಂದಿದ್ದರು. ಯಾವ ಒಂದು ಕಾರಣಕ್ಕಾಗಿ ಈ ಒಂದು ಸಮಸ್ಯೆ ಉದ್ಭವ ಆಗಿತ್ತು, ಅದರ ಹಿಂದೆ ಯಾವ ಕಾಣದ ಕೈಗಳ ಕೈವಾಡ ಇದೆ, ಯಾವ ಒಂದು ಹಿಡನ್ ಅಜೆಂಡಾ ಇದೆ, ಅದನ್ನು ನಾವು ಜನಸಾಮಾನ್ಯರಾದ ನಾವು ತಿಳಿದುಕೊಳ್ಳಬೇಕಾಗಿದ್ದು ಬಹಳ ಅವಶ್ಯಕವಾಗಿದೆ. ಯಾಕೆಂದರೆ ನಾವು ನೋಡುತ್ತೀವಿ ಇತ್ತೀಚೆಗೆ 4 ಅಥವಾ 5 ರಾಜ್ಯಗಳಲ್ಲಿ ಚುನಾವಣೆ ನಡೀತಾ ಇದೆ. ಆ ಚುನಾವಣೆಯಲ್ಲಿ ಕೋಮು ಧ್ರುವೀಕರಣ ಮಾಡುವ ಸಲುವಾಗಿ ಈ ಮನುವಾದಿಗಳು ವಿಶೇಷವಾಗಿ BJP ಸರ್ಕಾರ ತಮ್ಮ ದೌರ್ಬಲ್ಯಗಳನ್ನು ಮುಚ್ಚಿಕೊಳ್ಳಲು ಪ್ರತಿಯೊಂದು ಸಲ, ಅದು ಲೋಕಸಭಾ ಇಲೆಕ್ಷನ್ ಆಗಲಿ ಅಥವಾ ವಿಧಾನಸಭೆ ಇಲೆಕ್ಷನ್ ಆಗಲಿ, ತಮ್ಮ ದೌರ್ಬಲ್ಯಗಳನ್ನು ಮುಚ್ಚಿಕೊಳ್ಳಲು, ಯಾಕೆಂದರೆ ಅವರು ಮಾಡಿಕೊಂಡಂಥ ಯಾವುದೋ ಒಂದು ಕೆಲಸ ಹೇಳಿಕೊಳ್ಳಲಿಕ್ಕೆ ಆಗುವುದಿಲ್ಲ. ಆ ಕಾರಣಕ್ಕಾಗಿ ಇಂಥ ಒಂದು ಚರ್ಚೆಯನ್ನು ಹುಟ್ಟುಹಾಕಿ ಕೋಮು ಧ್ರುವೀಕರಣ ಮಾಡಿ ಆ ಓಟುಗಳ ಒಂದು ವಿಭಜನೆಯನ್ನು ಮಾಡುವ ಇವರದ ಒಂದು ಕುತಂತ್ರ ಇಲ್ಲಿಯೇ ನಮಗೆ ಎದ್ದು ಕಾಣ್ತಾ ಇದೆ. ಆಮೇಲೆ ಇನ್ನೊಂದು ಮುಖ್ಯ ಕಾರಣ, ನಾವು ನೋಡ್ತೀವಿ ಪ್ರತಿ ಸಲ ಗಣರಾಜ್ಯೋತ್ಸವದಲ್ಲಿ ಪ್ರತಿಯೊಂದು ರಾಜ್ಯದ ಒಂದು ಪ್ರತಿಮೆ ಮಾಡೆಲ್ ಆ ಒಂದು ಪರೇಡ್ನಲ್ಲಿ ಭಾಗವಹಿಸ್ತದೆ ಆ ಸ್ಟೇಟ್ ಒಂದು ರಾಜ್ಯದ. ಈ ಸಲ ಅವರು ಕೇರಳದ ನಾರಾಯಣ ಗುರು ಪ್ರತಿಮೆಯನ್ನು ಹೊಂದಿದಂಥ ಒಂದು ಮಾಡೆಲನ್ನು ಅವರು ತಿರಸ್ಕಾರ ಮಾಡಿದರು ವಿವಿಧ ಕಾರಣ ನೀಡಿ. ಯಾಕೆಂದರೆ ನಾರಾಯಣ ಗುರುಗಳು ಸಮಾನತೆಯ ಬಗ್ಗೆ, ಮಾನವೀಯತೆಯ ಬಗ್ಗೆ, ನ್ಯಾಯದ ಬಗ್ಗೆ, ಹಿಂದುಳಿದ ದಲಿತ ಅಲ್ಪಸಂಖ್ಯಾತರ ಕುರಿತು ಒಳ್ಳೆಯ ವಿಚಾರಗಳನ್ನು ಹೊಂದಿದ್ದರು. ಅದನ್ನು ವಿರೋಧಿಸಿ ಆ ಒಂದು ರಾಜ್ಯದ ಪ್ರತಿಮೆಯನ್ನು ತಿರಸ್ಕಾರ ಮಾಡಿದರು. ಆ ಒಂದು ಗುರುಗಳ ಭಾವನೆ ಧಕ್ಕೆಯಾಗಿದ್ದು ಅವರನ್ನು ನಂಬುವ ಜನರು ಮಂಗಳೂರು ಮತ್ತು ಉಡುಪಿಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ. ಅವರ ಒಂದು ಭಾವನೆಯನ್ನು ಅದನ್ನು ಅವರ ಮನಸ್ಸಿನಿಂದ ತೆಗೆದುಹಾಕಲು ಈ ಒಂದು ಹಿಜಾಬ್ ಸಂಗತಿಯನ್ನು ಅವರು ಹುಟ್ಟು ಹಾಕಿದರು. ಇನ್ನೊಂದು ಕಾರಣ ಏನೆಂದರೆ, ಯಾವುದೇ ಪರಿಸ್ಥಿತಿ ಬಂದಿರೂ, ಎಷ್ಟೇ ಬಡತನ, ಎಷ್ಟೇ ಸಮಸ್ಯೆಗಳಿದ್ದರೂ, ನಮ್ಮ ಈ ಅಲ್ಪಸಂಖ್ಯಾತರಾಗಲಿ ದಲಿತರಾಗಲಿ ಈಗ ವಿದ್ಯಾಭ್ಯಾಸದಲ್ಲಿ ಮುಂದೆ ಒರಿತಾ ಬಂದಿದ್ದಾರೆ. ಈ ಒಂದು ಸಹ ಅವ್ರಿಗೆ ನೋಡಲಿಕ್ಕೆ ಆಗುತ್ತಿಲ್ಲ. ಮನುವಾದಿಗಳಿಗೆ ಒಂದು ರೀತಿ ಹೊಟ್ಟೆ ಕಿಚ್ಚು, ಏನು ಇಷ್ಟೆಲ್ಲ ಸಮಸ್ಯೆಗಳು ಇದ್ದರು, ಇಷ್ಟೆಲ್ಲ ಬಡತನ ಇದ್ದರು, ಇವರು ಪ್ರತಿಯೊಂದು ಕ್ಷೇತ್ರದಲ್ಲಿ ಮುಂದೆ ಬರುತ್ತಿದ್ದಾರೆ, ಯಾವ ರೀತಿಯಾಗಿ ಇವರನ್ನು ತಡೆಯಬೇಕು ಎಂಬ ಉದ್ದೇಶದಿಂದ ಈ ಒಂದು ಹಿಜಾಬ್ ಸಮಸ್ಯೆಯನ್ನು ಹುಟ್ಟುಹಾಕಿ ಅಲ್ಪಸಂಖ್ಯಾತರ ಒಂದು ವಿದ್ಯಾರ್ಥಿನಿಯರನ್ನು ಕಾಲೇಜ್ ಆವರಣದಿಂದ ಹೊರಗೆ ಇಡುವ ಒಂದು ಇವರ ಕುತಂತ್ರವಾಗಿದೆ. ಆಮೇಲೆ ಈ ಒಂದು ಹೈಕೋರ್ಟ್ ಮಧ್ಯಂತರ ಆದೇಶವನ್ನು ಏನು ನೀಡಿದೆಯೋ ಆ ಮಧ್ಯಂತರ ಆದೇಶವನ್ನು ಸಹ ತಪ್ಪು ಅರ್ಥೈಸಿ ಶಾಲೆಗಳಲ್ಲಿಯೂ ಸಹ ವಿದ್ಯಾರ್ಥಿನಿಯರನ್ನು ತಡೆಯುವ ಒಂದು ಕುತಂತ್ರ ಸರ್ಕಾರದಿಂದ ನಡೆಯುತ್ತಿದೆ. ಯಾಕೆಂದರೆ ನಾವು ಮಧ್ಯಂತರ ಆದೇಶವನ್ನು ಕ್ಲಿಯರಾಗಿ ಓದಿದಾಗ, ಅದನ್ನು ಅರ್ಥ ವಿವರಣೆ ಮಾಡಿದಾಗ, ಹೈಕೋರ್ಟ್ ಕ್ಲಿಯರ್, ಉಚ್ಚ ನ್ಯಾಯಾಲಯ ಕ್ಲಿಯರಾಗಿ ಏನು ಹೇಳಿದೆ ಅಂತಂದರೆ, ಅದು ಕೇವಲ ಕಾಲೇಜ್ಗಳಿಗೆ ಮಾತ್ರ ಸೀಮಿತ, ಸ್ಕೂಲ್ ಆಗಲಿ ಅಥವಾ
ಯಾವಲೇ ಶಾಲೆ ಮತ್ತು ಕಾಲೇಜಿನ ಟೀಚರ್ಗಳಿಗೆ ಅದು ಅಥವಾ ಅಲ್ಲಿಯ ಸ್ಟಾಫ್ಗಳಿಗೆ ಅದು ಅನ್ವಯಿಸುವುದಿಲ್ಲ. ಕೇವಲ ಕಾಲೇಜ್ ಅದು ಸಿಡಿಸಿ ಪ್ರತಿ ಕಾಲೇಜಿನಲ್ಲಿ ಮೊದಲೇ ಸಮವಸ್ತ್ರದ ಬಗ್ಗೆ ಕುರಿತು ಹೇಳಿರಬೇಕು. ಅಂಥ ಕಾಲೇಜುಗಳಲ್ಲಿ ಮಾತ್ರ ಮಧ್ಯಂತರ ಆದೇಶವೇನಿದೆ ಅಂದರೆ ಫೈನಲ್ ಆದೇಶ ಬರುವವರೆಗೆ ಅವರು ತಮ್ಮ ಕಾಲೇಜಿನ ಸಮವಸ್ತ್ರವನ್ನು ಹಾಕಿಕೊಂಡು ಹೋಗಬೇಕೆಂದು ಹೈಕೋರ್ಟ್ ಹೇಳಿದೆ. ಎಲ್ಲಿಯೂ ಶಾಲೆಗಳಲ್ಲಿ ಆ ಆದೇಶ ಅನ್ವಯವಾಗುವುದಿಲ್ಲ. ನೋಡ್ರಿ, ರಘುಪಟ್ಟಿ ಭಟ್ ಉಡುಪಿ ಎಮ್ ಎಲ್ ಎ ಆಗಿದ್ದಾರೆ, ಅವರಿಗೆ ಒಂದು ಪ್ರಾಥಮಿಕ ಜ್ಞಾನ ಇರಬೇಕಾಗಿದ್ದು ಅತಿ ಅವಶ್ಯಕವಾಗಿದೆ. ಏಕೆಂದರೆ ಅವರು ಏನು ಹೇಳ್ತಾ ಇದ್ದಾರೆ ಅಂದರೆ ಈ ಸಮಸ್ಯೆ ಈಗ ಅಷ್ಟೇ ಉದ್ಭವ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಕೇವಲ ಆರು ವಿದ್ಯಾರ್ಥಿಗಳು ಮೊದಲೇ ಹಾಗೆ ಬರ್ತಾ ಇದ್ದರು, ಈಗ ಹಿಜಾಬ್ ಹಾಕುತ್ತೆ ಅದು ಎಷ್ಟರ ಮಟ್ಟಿಗೆ ಸುಳ್ಳು ಎಂಬುದು ಅಲ್ಲಿಯ ಮಾಧ್ಯಮ, ಅಲ್ಲಿಯ ಕಾಲೇಜ್ ಸ್ಕೂಲ್ ವಿದ್ಯಾರ್ಥಿನಿಗಳು ಸಹ, ನಮ್ಮ ದೇಶ ಬಾಂಧವ ವಿದ್ಯಾರ್ಥಿಗಳು ಸಹ, ಅವರ ಗೆಳತಿಯರು ಸಹ ಅದನ್ನು ಹೇಳಿದ್ದಾರೆ. ಯಾಕೆಂದರೆ ನಾವು ನೋಡ್ತೀವಿ ಪ್ರತಿ ವರ್ಷ ಅಲ್ಲಿ ಟಾಪ್ ಬರುವ ಮುಸ್ಲಿಂ ವಿದ್ಯಾರ್ಥಿನಿಯರಿಗೆ ಆ ಕಾಲೇಜ್ ಮಂಡಳಿಯೇ ಶುಭಾಶಯ ಕೋರಿದ ಈ ಹಿಂದೆ ಪೋಸ್ಟರ್ಗಳು ಎಲ್ಲ ವ್ಯಾಪಕವಾಗಿ ಪ್ರಚಾರಗೊಂಡಿವೆ. ಈ ಒಂದು ವಿಷಯ ರಘುಪತಿ ಭಟ್ ಅವರಿಗೆ ತಿಳಿಯಬೇಕಾದ ಅತಿ ಅವಶ್ಯಕವಾಗಿದೆ. ಇದೇ ರೀತಿ ಬಸವರಾಜ್ ಯತ್ನಾಳ್ ಇವರು ತಾವು ತಿಳಿದುಕೊಳ್ಳಬೇಕು. ಯಾಕೆಂದರೆ ನಾವು ಯಾವ ಒಂದು ದೇಶ ವ್ಯಕ್ತಿಯ ಬಗ್ಗೆ ಹೆಚ್ಚು ಪ್ರೀತಿ ಇರ್ತದೋ ಅದೇ ಒಂದು ವಾಕ್ಯ ನಮ್ಮ ಮನಸ್ಸಿನಲ್ಲಿ ಪದೇ ಪದೇ ಬರ್ತಾ ಇದೆ. ಯಾಕೆಂದರೆ ಯತ್ನಾಳ್ ಅವರಿಗೆ ಪಾಕಿಸ್ತಾನ ಮೇಲೆ ಭಾಳ ಪ್ರೀತಿ ಇರಬೇಕು, ಅದಕ್ಕಾಗಿ ಅವರು ಪದೇ ಪದೇ ಅದೇ ಮಾತನ್ನು ಹೇಳ್ತಾ ಇದ್ದಾರೆ. ನಿಮಗೆ ನಿಮ್ಮ ಕಮ್ಯುನಿಟಿ ಧರ್ಮದ ಬಗ್ಗೆ ಅಷ್ಟು ಕಾಳಜಿ ಇದ್ದರೆ ನೀವು ಅವರ ವಿದ್ಯಾಭ್ಯಾಸದ ಕುರಿತು, ಅಸ್ಪೃಶ್ಯತೆ ಕುರಿತು, ಆ ಹಿಂದೂ ಧರ್ಮ ಮತ್ತು ಲಿಂಗಾಯತ ಧರ್ಮದಲ್ಲಿ ಇರುವ ಬಡ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದಲ್ಲಿ ಯಾವ ರೀತಿಯಾಗಿ ಅನುಕೂಲ ಮಾಡಿಕೊಡಬೇಕೆಂದು ನೀವು ಅವರಿಗೆ ಕೆಲಸ ಮಾಡಿದರೆ ಅದು ಒಂದು ಅರ್ಥ ಇರುತ್ತದೆ. ನೀವು ಹಿಂದೂ ಧರ್ಮದ ಉದ್ಧಾರಕರೆಂದು ಮುಸಲ್ಮಾನರಿಗೆ ಮತ್ತು ಇಸ್ಲಾಂಗೆ ನೀವು ದ್ರೋಹ ಬಗೆದರೆ ಅದು ಹಿಂದೂ ಧರ್ಮದ ಉದ್ಧಾರವಲ್ಲ. ಯತ್ನಾಳವರೇ ನೀವು ತಿಳಿದುಕೊಳ್ಳಿ, ನೀವು ಒಂದು ಲಿಂಗಾಯತ ಧರ್ಮದ ಅನುಯಾಯಿಗಳು. ಆ ಧರ್ಮದ ವಿಶೇಷವಾಗಿ ನ್ಯಾಯ, ಸಮಾನತೆ, ನೀತಿ ಯಾವ ರೀತಿಯಾಗಿ ಬಸವಣ್ಣನವರು ಈ ಸಮಾಜಕ್ಕೆ ಹೇಳಿದ್ದಾರೆ ಆ ಒಂದು ಧರ್ಮದ ಪ್ರಕಾರ ನೀವು ನಡೆದುಕೊಳ್ಳಿ. ನೀವು ಮನುವಾದಿಯಾಗಿ ಅವರ ಅಜೆಂಡಾವನ್ನು ನಮ್ಮ ಮುಂದೆ ಇಡಲಿಕ್ಕೆ ಪ್ರಯತ್ನ ಪಡಬೇಡಿ. ನಿಮ್ಮ ಹಿಡನ್ ಅಜೆಂಡಾ ಏನೆಂಬುದು ಎಲ್ಲ ಜನರಿಗೂ, ಕರ್ನಾಟಕದ ರಾಜ್ಯದ ಜನತೆಗೂ ಗೊತ್ತಾಗಿದೆ. ನಿಮ್ಮ ಎಷ್ಟು ವ್ಯಾಲ್ಯೂ ನಿಮ್ಮ ಪಾರ್ಟಿಯಲ್ಲಿ ನಿಮಗೆ ಇಲ್ಲ, ಆ ಒಂದು ಕಾರಣಕ್ಕಾಗಿ ನೀವು ಮಾತಾಡ್ತೀರಿ, ಅಫ್ಘಾನಿಸ್ತಾನ್ ಪಾಕಿಸ್ತಾನ ಹೇಳ್ತೀರಿ. ಯಾಕೆಂದರೆ ನಿಮ್ಮ ಮನಸ್ಸಿನಲ್ಲಿ ಆ ಒಂದು ದೇಶಗಳ ಕುರಿತು ಅಷ್ಟು ಪ್ರೀತಿ ಇದೆ, ಅದಕ್ಕಾಗಿ ಪದೇ ಪದೇ ಆ ವಾಕ್ಯಗಳು ನಿಮ್ಮ ಬಾಯಿಯಲ್ಲಿ ಬರುತ್ತದೆ. ಅದೇ ರೀತಿಯಾಗಿ ಪ್ರತಾಪ್ ಸಿಂಗ್ ಆಗಲಿ, ತೇಜಸ್ವಿ ಸೂರ್ಯ ಆಗಲಿ, ಇವರಿಗೂ ಯಾವುದೇ ನಮ್ಮ ಮೂಲ ನಿವಾಸಿ ಹಿಂದುಳಿದ ದಲಿತ ಅಲ್ಪಸಂಖ್ಯಾತರ ಕುರಿತು ಯಾವುದೇ ಒಂದು ರೀತಿಯ ಮನಸ್ಸಿನಲ್ಲಿ ಇವರಿಗೆ ಯಾವುದೇ ಒಂದು ಪ್ರೀತಿಯಾಗಲಿ, ಅವರು ಮುಂದೆ ಬರಬೇಕಾ ಎಂಬ ಅವರ ಯಾವುದೇ ಒಂದು ಯೋಚನೆಯಾಗಲಿ ಒಂದು ಪ್ರೋಗ್ರಾಮಲ್ಲಿ ಇವರ ಇಲ್ಲಿ ಇಲ್ಲ. ಈ ಮನುವಾದಿಗಳು ಯಾವಾಗಲೂ ಹೆಣ್ಣು ಶೋಷಣೆಯನ್ನು ಮಾಡುತ್ತಾ ಬಂದಿದ್ದಾರೆ. ಯಾಕೆಂದರೆ ನಾವು ನೋಡುತ್ತೇವೆ ದೇವದಾಸಿ ಪದ್ಧತಿಯನ್ನು ಹುಟ್ಟಾಕಿದ್ದು ಇವರೇ. ದೇವದಾಸಿ ಎಂಬ ಒಂದು ಪದ್ಧತಿಯನ್ನು ಹುಟ್ಟುಹಾಕಿ ಬೆತ್ತಲೆ ಸೇವೆಯನ್ನು ಮಾಡಿಸ್ತಾ ಬಂದಿದ್ದಾರೆ. ಅದೇ ರೀತಿ ಸತಿ ಸಹಗಮನ ಪದ್ಧತಿಯನ್ನು ಸಹ ಇವರು ಹುಟ್ಟುಹಾಕಿದ್ದಾರೆ. ಆ ವಿಧವಾ ವಿವಾಹವನ್ನು ತಡೆದಿದ್ದಾರೆ. ವಿಧೆಯಾದರ ಸ್ತ್ರೀಯರ ತಲೆಯನ್ನು ಬೋಳಿಸುತ್ತಾ ಬಂದಿದ್ದು ಇವರೇ. ಆ ಅಸ್ಪೃಶ್ಯತೆಯನ್ನು ಇವತ್ತು ಸಹ ಇವರು ಜೀವಂತ ಇಟ್ಟಿದ್ದಾರೆ. ನಿಮಗೆ ಅಷ್ಟು ಕಾಳಜಿ ಇದ್ದರೆ ಆ ಹಿಂದುಳಿದ ದಲಿತ ವರ್ಗಗಳ ಮೇಲೆ ನೀವು ಅವರ ಉದ್ಧಾರಕ್ಕಾಗಿ ಏನಾದರೂ ಕೆಲಸ ಮಾಡಿ. ಬರೀ ಹಿಡನ್ ಅಜೆಂಡಾಗಳ ಒಂದು ಪ್ರೋಗ್ರಾಮಕ್ಕಾಗಿ ನೀವು ದೇಶ ವಿರೋಧಿ ಹೇಳಿಕೆಗಳನ್ನು ಕೊಟ್ಟರೆ ಅದು ಸರಿಯಾಗುವುದಿಲ್ಲ. ಜನರು ಇವತ್ತು ಎಚ್ಚೆತ್ತುಕೊಂಡಿದ್ದಾರೆ. ಜನಸಾಮಾನ್ಯರಿಗೆ ನಿಮ್ಮ ವಿಚಾರಗಳು ಏನು, ನೀವು ಯಾತಕ್ಕಾಗಿ ನೀವು ಅಧಿಕಾರಕ್ಕೆ ಬಂದಿದ್ದೀರಿ, ನೀವು ನಿಮ್ಮ ಮನುಸ್ಮೃತಿಯನ್ನು ಈ ದೇಶದಲ್ಲಿ ಜಾರಿಗೊಳಿಸಲಿಕ್ಕಾಗಿ ಪ್ರಯತ್ನ ಮಾಡುತ್ತಾ ಇದ್ದೀರಿ, ಇದು ಯಾವಾಗಲೂ ಈ ದೇಶದಲ್ಲಿ ಸಾಧ್ಯವಿಲ್ಲ, ನಾವು ಸಹ ಈ ದೇಶದ ಮೂಲ ನಿವಾಸಿಗಳು ಎಂದು ನೀವು ತಿಳಿದುಕೊಳ್ಳಬೇಕು. ಪೊಲೀಸ್ ಇಲಾಖೆಗೆ ನಾನು ಏನು ಹೇಳಬೇಕು ಬಯಸ್ತಾ ಇದ್ದೇನೆ ಅಂತಂದರೆ, ಅವರು ಜವಾಬ್ದಾರಿಯುತ ಸ್ಥಾನದಲ್ಲಿ ಇರ್ತಾರೆ. ಹೈಕೋರ್ಟ್ ಆದೇಶವನ್ನು ಅವರು ಸರಿಯಾಗಿ ಅರ್ಥ ವಿವರಣೆ ಅದರ ತಿಳಿದುಕೊಂಡು ಅವರು ಕೆಲಸದಲ್ಲಿ ಮುಂದುವರಿಯಬೇಕು. ನಾನು ಈ ಒಂದು ಮಾಧ್ಯಮದ ಮೂಲಕ ಅವರಿಗೆ ತಿಳಿಸಲು ಬಯಸ್ತೇನೆ. ಒಂದು ವೇಳೆ ಆ ಒಂದು ಆದೇಶದ ವಿರುದ್ಧ ಅವರು ಏನಾದರೂ ಕಾರ್ಯವನ್ನು ಎಸಗಿದರೆ ಅವರ ವಿರುದ್ಧ ಕಾನೂನು ಕ್ರಮವನ್ನು ಸಹ ಕೈಗೊಳ್ಳಲಾಗುವುದು. ನಾನು ಎಲ್ಲ ಜಿಲ್ಲೆಗಳ SP ಅಥವಾ ಕಮಿಷನರ್ ಅವರಿಗೆ ಈ ಮೂಲಕ ವಿನಂತಿಸಿಕೊಳ್ಳುತ್ತೇನೆ. ತಾವು ತಮ್ಮ ಅಧಿಕಾರಿಗಳಿಗೆ ಮಧ್ಯಂತರ ಆದೇಶದ
ವಿವರಣೆಯನ್ನು ಸರಿಯಾಗಿ ತಿಳಿಸಿ ಹೇಳಿ. ಅದರಲ್ಲಿ ಕ್ಲಿಯರ್ ಕಟ್ ಆಗಿದೆ. ಆ ಆದೇಶ ಕೇವಲ ಕಾಲೇಜ್ ವಿದ್ಯಾರ್ಥಿನಿಯರಿಗೆ ಮಾತ್ರ ಇದೆ. ಶಾಲೆ ವಿದ್ಯಾರ್ಥಿನಿಯರಿಗಾಗಲಿ ಅಥವಾ ಅಲ್ಲಿಯ ಉಪ ಟೀಚರ್ಸ್ ಶಿಕ್ಷಕರ ಶಿಕ್ಷಕಿಯರಿಗೆ ಆಗಲಿ ಅಲ್ಲವಾ ಅಥವಾ ಅಲ್ಲಿ ಕೆಲಸ ಮಾಡುವ ಸ್ಟಾಫ್ಗಾಗಲಿ ಅದು ಇಲ್ಲ. ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡೋದು ಸರ್ಕಾರದದು ಕರ್ತವ್ಯವಾಗಿದೆ. ಆಮೇಲೆ ಮಧ್ಯಂತರ ಆದೇಶ ಏನಿದೆಯಲ್ಲ ಅದನ್ನು ಪಾಲನೆ ಮಾಡಬೇಕಾಗಿದ್ದು ಪ್ರತಿಯೊಬ್ಬ ಕಾಲೇಜು ವಿದ್ಯಾರ್ಥಿನಿಯರ ಅದು ಕರ್ತವ್ಯವೂ ಸಹ ಆಗಿದೆ. ಯಾಕೆಂದರೆ ಫೈನಲ್ ಆದೇಶ ಬರುವವರೆಗೆ ನಾವು ಯಾವುದೇ ರೀತಿಯ ಕಾನೂನು ವಿರುದ್ಧ ಚಟುವಟಿಕೆ ಆಗಲಿ ಕ್ರಮವನ್ನು ಆಗಲಿ ನಾವು ಕೈಗೆತ್ತಿಕೊಳ್ಳಬಾರದು. ಕಾನೂನಿನ ಅಡಿಯಲ್ಲಿ ಇದ್ದು ನಾವು ನಮ್ಮ ವಿದ್ಯಾಭ್ಯಾಸವನ್ನು ಮುಂದುವರಿಸಬೇಕೆಂದು ಸಹ ನಾನು ಎಲ್ಲ ವಿದ್ಯಾರ್ಥಿನಿಗೆ ಹೇಳುತ್ತೇನೆ. ಸರ್ಕಾರ ಮುಂಜಾಗ್ರತಾ ಕ್ರಮವಾಗಿ ಅದನ್ನು ಕೈಗೊಂಡಿರಬೇಕು. ಆದರೆ ಯಾವುದೇ ರೀತಿಯ ಪ್ರಾಥಮಿಕ ಫಂಡಮೆಂಟಲ್ ರೈಟ್ನ ಉಲ್ಲಂಘನೆಯಾಗಬಾರದೆಂದು ಈ ಮೂಲಕ ನಾನು ಸರ್ಕಾರದಲ್ಲಿ ಕೇಳಿಕೊಳ್ತೇನೆ.